ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನೋಡ್ರಿ ನನ್ನ ಮೆಹಂದಿ ಹೆಂಗೈತಿ ಅಂತ. ಸೊ ಇವತ್ತು ನನ್ನ ಕಸಿನ್ ವೆಡ್ಡಿಂಗ್ ಐತಿ, ಹಿಂಗಾಗಿ ನಾವು ರೆಡಿ ಆಗತ್ತೇನೆ, ನಾನು ರೆಡಿ ಆಗತ್ತೇನೆ ಸ್ಪೆಷಲಿ. ಆ್ಯಂಡ್ ತುಮಕೂರ್ನಾಗ ಐತಿ ವೆಡ್ಡಿಂಗ್. ಸೊ ನಮ್ಮ ಮನೆಯವರೆಲ್ಲರೂ ಬಂದರಂದ್ರೆ ಬೆಳಗಾವಿಯಿಂದ ಚಿಕ್ಕೋಡಿಯಿಂದ ಭಾಳ ಜನ ರಿಲೇಟಿವ್ಸ್ ಎಲ್ಲರೂ ಬಂದರು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಟು ಮೀಟ್ ದೆಮ್. ಆ್ಯಂಡ್ ಆಲ್ಸೋ ನನ್ನ ಕಸಿನ್ ವೆಡ್ಡಿಂಗ್ ಆಗತ್ತೈತಿ. ಸೊ ನಾನು ಭಾಳ ಲೈಕ್ ಐ ಆಮ್ ಸೋ ಹ್ಯಾಪಿ ಟು ಅಟೆಂಡ್ ಅಂತ ಹೇಳ್ಬೋದು. ಫ್ಯಾಮಿಲಿ ಫಂಕ್ಷನ್ಸ್ ಅಂದ್ರೆ ಹಂಗೆ ಮಜಾ ಭಾಳ ಬರ್ತೈತಿ. ಸೊ ಹಿಂಗಾಗಿ ಆ್ಯಂಡ್ ಟೈಮ್ ಆಗತ್ತೆ 9:00. ಸೊ ರೆಡಿ ಆಗತ್ತೆ ನೀವು ಒಂದು 10:00 ಇಲ್ಲಿಂದ ಬಿಟ್ರೆ ಆತ. ಸೊ ಒಂದು ತಾಸ್ನಾಗ ಹೋಗ್ತೈತಿ. ಸೊ ಸಾಯಂಕಾಲ ಇರೋದು ಫಂಕ್ಷನ ಫುಲ್ ರೆಡಿ ಆಗೋದು ಇವತ್ತೆಲ್ಲ. ಸೊ ನಂಗೆ ಈ ಥರ ಫ್ಯಾಮಿಲಿ ಫಂಕ್ಷನ್ನ ರೆಡಿ ಆಗೋದಂದ್ರೆ ಭಾಳ ಭಾಳ ಮಸ್ತ್ ಇಷ್ಟ ಆಗ್ತೈತಿ. ಸೊ ಮೆಹಂದಿ ಕೂಡ 2 ದಿನ ಮುಂಚೆನೇ ತಗೊಂಡಿದ್ನಿ, ಕಲರ್ ಕೂಡ ಮಸ್ತ್ ಬಂದೈತಿ. ಆ್ಯಂಡ್ ಈ ಕಡೆ ಹ್ಯಾಂಡು ಡಿಸೈನ್ ಭಾರಿ ಇತ್ತು. ಆ್ಯಂಡ್ ಸೊ ನೋಡೋಣ ಇವತ್ತಿನ ದಿನ ಹೆಂಗಿರ್ತೈತಿ. ಡೆಫಿನೆಟ್ಲಿ ಭಾಳ ಚಲೋ ಇರ್ತೈತಿ, ಐ ಹೋಪ್ ಸೊ. ಆ್ಯಂಡ್ ರೆಡಿ ಗಿಡಿ ಆಗೋದಂದ್ರೆ ಎಲ್ಲರಿಗೂ ಭಾಳ ಇಷ್ಟ ಆಗ್ತೈತಲ್ಲ. ಸೊ ಮೇಕಪ್ ಆರ್ಟಿಸ್ಟ್ ಕೂಡ ಅಲ್ಲೇ ಬರ್ತಾರೆ, ಅಲ್ಲೇ ಅವ್ರಿಗೆ ಹೈಯರ್ ಮಾಡಿದ್ದೀನಿ. ಆ್ಯಂಡ್ ರೆಡಿ ಆಗೋದು ಹೆಂಗೆ ರೆಡಿ ಆಗ್ತಾನೆ, ಏನು ಕತೆ, ಯಾವ ಥರ ಸೀರೆ ಇರ್ತೈತಿ, ಔಟ್ಫಿಟ್ ಏನಿರ್ತೈತಿ ಅನ್ನೋದು ಕೂಡ ತೋರಿಸ್ತೀನಿ ವ್ಲಾಗ್ನಾಗ. ಸ್ಟೇ ಟ್ಯೂನ್ಡ್. ಎಲ್ಲ ಫಂಕ್ಷನ್ಸ್ಗೂ ಕೂಡ ಸ್ಯಾರಿನ ಪ್ರಿಫರ್ ಮಾಡೇನೆ. ಸೊ ಹೆಂಗಾಗಿ ಹಿಂಗೆ ನಂಗೆ ಅಷ್ಟೊಂದೇನು ಕಂಫರ್ಟಬಲ್ ಇಲ್ಲ ಮೊದಲಿಂದನೂ. ಸೊ ಮೊದಲು ಎಂಗೇಜ್ಮೆಂಟ್ ಐತಿ ಸಾಯಂಕಾಲ 4:00, ಆಮೇಲೆ 4:30, 5:00 ಆಗ್ತೈತಿ. ಸೊ ಆಮೇಲೆ ರಿಸೆಪ್ಷನ್ ಐತಿ ರಾತ್ರಿ. ನೆಕ್ಸ್ಟ್ ಡೇ ಮುಹೂರ್ತ ಅಂದರೆ ನಾಳೆ 30th ಸಂಡೇ ಮುಹೂರ್ತ ಅಂದರೆ ಮದುವೆ ಐತಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಸೊ ರೆಡಿ ಗೆಡಿ ಆಗೇನಿ, ಇವತ್ತು ಪರ್ಪಲ್ ಸೂಟ್ ಹಾಕೊಂಡೇನಿ. ಆ್ಯಂಡ್ ಹೋಗಾಕತ್ತೀವಿ, ಜಸ್ಟ್ ಮನೆ ಬಿಟ್ವಿ, ಲೈಕ್ 10:50 ಆಗತಿ. ಆ್ಯಂಡ್ ಲೆಟ್ಸ್ ಗೋ. ಇವತ್ತು ವೆದರ್ ಒಂದು ಸ್ವಲ್ಪ ಮಳೆ ಬರೋ ಥರ ಆಕಾರ ಕಾಣಿಸತ್ತೈತಿ, ಬಟ್ ಐಮ್ ಸೋ ಹ್ಯಾಪಿ. ಆರ್ ಯು ಹ್ಯಾಪಿ? ಶರೀಫ್ ಬಾಯ್ ಅಂತ ರೆಸ್ಟೋರೆಂಟ್. ಸೊ ಇಲ್ಲಿ ಎಗ್ ಕರಿ, ಸೊ ಶಾವಿಗೆ ಆ್ಯಂಡ್ ಒಂದು ಪರೋಟ ತೊಗೊಂಡಿದ್ವಿ, ಲಂಚ್ ಎಲ್ಲ ಮುಗೀತು. ಸೊ ಈಗ ರೆಸಾರ್ಟ್ಗೆ ಹೋಗೋಣ ಅಂತ. ಸೊ ರೆಸಾರ್ಟ್ ಹೆಸರು ತುಮಕೂರ್ ಅರ್ಬನ್ ರೆಸಾರ್ಟ್ ಅಂತೇಳಿ. ಭಾಳ ಕಾಮ್ ಆಗೈತಿ, ಭಾಳ ಮಸ್ತ್ ಐತಿ ಪ್ರಾಪರ್ಟಿ. ಸೊ ನೀವು ನೋಡ್ಬೋದು ಇದು ರಿಸೆಪ್ಷನ್ ಏರಿಯಾ. ಆ್ಯಂಡ್ ಈಗ ರೂಮ್ ಕರ್ಕೊಂಡು ಹೋಗ್ತೇನೆ. ಸೊ ಇದು ನೋಡ್ಬೋದು ನೀವು, ಇದ ನಮ್ಮದು ರೂಮ, ಬೆಡ್ರೂಮ. ಆ್ಯಂಡ್ ವಿಂಡೋದಿಂದನೂ ಭಾಳ ಮಸ್ತ್ ವ್ಯೂ ಐತಿ. ಆ್ಯಂಡ್ ಭಾಳ ಕಂಫರ್ಟಬಲ್ ಬೆಡ್ ಐತೆ. ಸೊ ನಿಮಗೆ ಚೇರ್ ಆ್ಯಂಡ್ ವಿತ್ ಕಾಫಿ ಟೇಬಲ್ ಕೂಡ ಕೊಡ್ತಾರೆ. ಸೊ ನೀವು ಲಂಚ್ ಡಿನ್ನರ್ ಏನಾದ್ರೂ ಮಾಡೋದಿತ್ತು, ರೂಮ್ ಒಳಗೆ ಕಾಫಿ ಟೀ ಕುಡಿಯೋದಿತ್ತು ಅಂತಂದ್ರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಹೊರಗಡೆ ವ್ಯೂ ನೋಡ್ಬೋದು ನೀವು ಎಷ್ಟು ಚಲೋ ಐತೆ ಅಂಥೇಳಿ. ಮತ್ತು ಈ ಪ್ರಾಪರ್ಟಿ ಭಾಳ ಮಸ್ತ್ ಐತೆ. ಸೊ ಇವ್ರದ್ದು ಕನ್ವೆನ್ಷನಲ್ ಹಾಲ್ ಕೂಡ ಐತಿ. ಸೊ ಫಂಕ್ಷನ್ಸ್ ಕೂಡ ನಡತಿತ್ತು ನಾವು ಬರೋ ಟೈಮ್ನಾಗ. ಸೊ ಇದೊಂದು ರೂಮ, ಇನ್ನೊಂದು ಬಾಜುಗಿನ ರೂಮ್ ಕೂಡ ಬುಕ್ ಮಾಡಿದ್ವಿ. ಸೊ ಇದು ಬಾತ್ರೂಮ ಶಾರ್ ಏರಿಯಾ ಸಪ್ರೇಟ್ ಆಗತ್ತೆ ಆ್ಯಂಡ್ ಟಾಯ್ಲೆಟ್ ಏರಿಯಾ ಸಪ್ರೇಟ್ ಆಗತ್ತೆ. ಸೊ ಭಾಳ ಕೋಝಿ ಆ್ಯಂಡ್ ವೆರಿ ಕಂಫರ್ಟಬಲ್. ಸೊ ಇದು ಇನ್ನೊಂದು ರೂಮ್ ವ್ಯೂ, ಇದು ಇನ್ನೊಂದು ರೂಮ್ದಿಂದ ಬರುವಂತಹ ವ್ಯೂ. ಸೊ ಈ ಸೈಡ್ ಕಂಫರ್ಟಬಲ್ ಬೆಡ್ ಐತಿ, ಕುಡಿಂಗ್ ಕಿಂಗ್ ಸೈಜ್ ಬೆಡ್ ಇತ್ತು, ಟಿ ವಿ ಐತಿ, ಎ ಸಿ ಐತಿ, ವಾಟ್ರೂಮ್ಸ್ ಇದಾವೆ. ಸೊ ಇದು ಬಾತ್ರೂಮ್ ಆ್ಯಂಡ್ ಉದ್ದ ಮಿರರ್ ಐತೆ. ಸೊ ಇದು ಹೊರಗಡೆ ಏರಿಯಾ. ಸೊ ನಡೀರಿ, ನೆಕ್ಸ್ಟ್ ಏನಾಗ್ತೈತೆ ಅಂತ ನೋಡೋಣ. ಸೊ ರೂಮಿಗೆ ಬಂದು ಊಟ ಗಿಟ್ಟ ಎಲ್ಲ ಮಾಡಿದ್ವಿ. ಸದ್ಯ ಮೇಕಪ್ ಆರ್ಟಿಸ್ಟಿಗೆ ವೇಟ್ ಮಾಡಾಕತ್ತೀನಿ ನಾನು, ಅರ್ಧ ತಾಸು ತಿನ್ನ ಬಂದಿಲ್ಲ. ಫೈನಲಿ ಮೇಕಪ್ ಆರ್ಟಿಸ್ಟ್ ಬಂದರು. ಅವ್ರ ಹೆಸರು ಮೇಕಪ್ ಮಾಡತ್ತಾರ, ಅವ್ರ ಹೆಸರು ಉಷಾ ಅಂತೇಳಿ. ಸೊ ಅವ್ರ ಅಸಿಸ್ಟೆಂಟ್ ನಾನು ಹೇರ್ ಮಾಡತ್ತಾರೋ, ಕ್ರಿಂಪಿಂಗ್ ಮಾಡಾಕತ್ತಾರ. ಅವ್ರ ಹೆಸರು ವಂದನ ಅಂತೇಳಿ. ನಾನು ನಾನ್ ಬ್ರೈಡ್ ಆಗಿರೋದ್ರೇ ಭಾಳ ನ್ಯಾಚುರಲ್ ಆಗಿ ಸಿಂಪಲ್ ಆಗಿ ಮೇಕಪ್ ಆ್ಯಂಡ್ ಹೇರ್ ಅಂತ ಹೇಳಿದ್ದೆ ಅವ್ರಿಗೆ. ಸೊ ಚೆನ್ನಂಗೆ ವೆರಿ ಪ್ರೊಫೆಷ್ನಲ್ ಆಗಿ ಮೇಕಪ್ ಮಾಡ್ತಾರೋ. ಸೊ ಅವ್ರ ಹತ್ರ ಇರುವಂಥ ಎಲ್ಲ ಬ್ರ್ಯಾಂಡ್ಸ್ ಕೂಡ ಫಾರ್ ಎವರ್ 52, ಮ್ಯಾಕ್ ರೈಲಾನ್, ಡರ್ಮಾ ಕಲರ್ಸ್, ಈ ಥರ ಒಳ್ಳೆ ಬ್ರ್ಯಾಂಡ್ಸ್ ಇತ್ತು ಪ್ಯಾಕ್.
ಸೊ ಹಿಂಗಾಗಿ ಫಸ್ಟ್ ಮಾಯಿಶ್ಚರೈಸರ್ ಹಚ್ಚಿದ್ರು, ಆಮೇಲೆ ಆರೆಂಜ್ ಕರೆಕ್ಟರ್ ಹಚ್ಚಿದ್ರು, ಬಿಕಾಸ್ ನನಗೆ ಡಾರ್ಕ್ ಸ್ಪಾಟ್ಸ್ ಐತಿ. ಸೊ ಅನ್ ಈವನ್ ಸ್ಕಿನ್ ಟೋನ್ ಇತ್ತಂದ್ರೆ ಆರೆಂಜ್ ಕರೆಕ್ಟರ್ ಕನ್ಸೀಲ್ ಮಾಡ್ತಾರೆ. ಅದಾದಮೇಲೆ ಮತ್ತೆ ಒಂದು ಪ್ಯಾಲೆಟ್ ತೊಗೊಂಡು ಸ್ಕಿನ್ ಟೋನ್ ಮಾಡಿದ್ರು. ಅದಾದಮೇಲೆ ಕರೆಕ್ಟಾಗಿ ಫೌಂಡೇಶನನ್ನೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಆಮೇಲೆ ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಸೊ ಅವ್ರ ಫೌಂಡೇಶನ್ ಕೂಡ ಭಾಳ ಲೈಟ್ ಇತ್ತು, ಲಿಕ್ವಿಡ್ ಫೌಂಡೇಶನ್ ಇತ್ತು, ಆ್ಯಂಡ್ ಫಿನಿಷಿಂಗ್ ಕೂಡ ಅಷ್ಟೇ ಚಲೋ ಇತ್ತು. ಸೊ ನೀವು ನೋಡ್ಬೋದು ಒಂದನ್ನು ಅವ್ರು ಕ್ರಿಂಪಿಂಗ್ ಮಾಡಾಕತ್ತಾರು. ಆ್ಯಂಡ್ ಈಗ ನೆಕ್ಸ್ಟ್ ಮೇ ಬಿ ಐ ಮಾಡತ್ತಾರು. ಸೊ ಐ ಶ್ಯಾಡೋ ನಾನು ನ್ಯೂಟ್ರಲ್ ಆಗಿಟ್ರಿ ಅಂತ ಹೇಳಿದ್ನಿ, ಬಿಕಾಸ್ ಭಾಳ ಜಾಸ್ತಿ ಮಾಡಿಕೊಂಡ್ರು ಅಷ್ಟೇನು ಡ್ರೊಮ್ಯಾಟಿಕ್ ಮಾಡಿಕೊಂಡ್ರು ಏನು ಚಲೋ ಕಾಣಿಸಂಗಿಲ್ಲ. ಸೊ ಎಷ್ಟು ನ್ಯಾಚುರಲ್ ಆಗಿರ್ತೈತಿ ಅಷ್ಟು ಮೇಕಪ್ ಚಲೋ ಕಾಣಿಸ್ತೈತಿ, ಬಿಕಾಸ್ ಔಟ್ಫಿಟ್ಟು ಗ್ರ್ಯಾಂಡ್ ಇರ್ತೈತಿ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಸ್ವಲ್ಪ ಚೇಂಜ್ ಇರ್ತೈತಿ ನಾರ್ಮಲ್ಗೆ ಅಂತ. ಹಿಂಗಾಗಿ ಸೊ ಹೇರ್ ಸ್ಟೈಲಿಗೆ ನಾನು ಏನು ಡಿಸೈಡ್ ಮಾಡ್ಕೊಂಡಿನಂದ್ರೆ ನಂದು ಹೇರ್ ಥಿನ್ ಐತಿ ಆ್ಯಂಡ್ ಭಾಳ ಶಾರ್ಟ್ ಕೂಡ ಐತಿ. ಸೊ ಉದ್ದ ಇಲ್ಲ, ಈಗ ಉದ್ದ ಹೇರ್ ಇದ್ದರೂ ಕೂಡ ಎಲ್ಲರದು ಭಾಳ ಥಿಕ್ ಹೇರ್ ಇರೋಂಗಿಲ್ಲ, ಭಾಳ ರೇರ್. ಸೊ ಹಿಂಗಾಗಿ ಎಲ್ಲರೂ ಎಕ್ಸ್ಟೆನ್ಷನ್ ಅಂತೂ ಹಾಕೊಂಡು ಹಾಕೊಂತಾರೆ. ಸೊ ಒಂದು ಜಡೆ ಅಂದ್ರೆ ಬ್ರೇಡ್, ಸೊ ಅದ್ರ ಜೊತೆಗೆ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಮಲ್ಲಿಗೆ ಹೂವು ಹಾಕೋಬೇಕಂತ ಆ ಥರ ನಾನು ಡಿಸೈಡ್ ಮಾಡಿದ್ದೆ. ಸೊ ಆ ಥರನ ಅವ್ರು ಮಾಡಿಕೊಟ್ರು ಆ್ಯಂಡ್ ಭಾಳ ಮಸ್ತ್ ಬಂದಿತ್ತು ಲುಕ್ ಅಂತೂ. ನಾನು ನಿಮ್ಗೆ ಫೈನಲ್ ಆಗಿ ತೋರಿಸ್ತೀನಂತ ಬರ್ತಾ. ಸೊ ನೋಡ್ಬಹುದು ನೀವು ಐಸ್ ಆ್ಯಂಡ್ ಸ್ಕಿನ್ ಟೋನು ಕೂಡ ಎಲ್ಲ ಕರೆಕ್ಟಾಗಿ ಮಾಡಿದ್ರು. ಆ್ಯಂಡ್ ಇದನ್ನಂದು ಹೇರ್ ಸ್ಟೈಲ್ ವೆರಿ ಸಿಂಪಲ್ ಎಲಿಗೆಂಟ್ ಆಗಿದ್ರು ಕೂಡ ಒಂದು ಮದುವೆ ಅಪ್ರೋಪ್ರಿಯೇಟ್ ಅಂತ ಕಾಣಿಸ್ತೈತಿ, ಸೌತ್ ಇಂಡಿಯನ್ ಲುಕ್ ಅಂತ ಕಾಣಿಸ್ತೈತಿ. ಸೊ ಎಲ್ಲೆಲ್ಲಿ ಗ್ಯಾಪ್ ಇರ್ತೈತಿ ಹೇರ್ ಒಳಗೆ, ಸೊ ಅಲ್ಲೂ ಕೂಡ ಫಿಲ್ ಮಾಡ್ತಾರೆ. ಆ್ಯಂಡ್ ನಡೀರಿ ಈಗ ಜಲ್ದಿ ಜಲ್ದಿ ಫಂಕ್ಷನ್ ಹಾಲ್ಗೆ ಹೋಗೋಣ ಅಂತ. ಸೊ 4 ಗಂಟೆ ಟೈಮ್ ಕೊಟ್ಟಿದ್ರು ಆಲ್ರೆಡಿ ನನಗೆ ಹೋಟೆಲ್ನಾಗ, 4 ಗಂಟೆ ಆಗಿತ್ತು. ಮಮ್ಮಿ ಕೂಡ ನಮ್ಮ ಜೊತೆಗೆ ಇದ್ದರು. ಮಳಿ ಜೋರು ಬರ್ತೈತಿ, ಹೋಟೆಲ್ ಚಲೋ ಐತ್ಲಾ? ಸೊ ಹೋಗಿ ವೆನ್ಯೂ ರೀಚ್ ಆದ್ವಿ, ಭಾಳಷ್ಟು ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಸೊ ಆಕಿನ ಬ್ರೈಡ್ ನನ್ನ ಕಸಿನ್, ಆಮೇಲೆ ಎಲ್ಲಾರನ್ನೂ ಮೀಟ್ ಮಾಡಿದ್ವಿ. ಫೋಟೋಗ್ರಾಫರ್ ಭಾಳ ಇದ್ದಿರ್ತೀವಿ, ಕರೆಕ್ಟ್ ಆಗಿರ್ಬೇಕು.
ಸೊ ಫೈನಲಿ ಎಂಗೇಜ್ಮೆಂಟ್ ಎಲ್ಲ ಮುಗೀತು. ಎಂಗೇಜ್ಮೆಂಟ್ ಮುಗಿದ ನಂತರ ರಿಸೆಪ್ಷನ್ ಇತ್ತು. ಸೊ ಅದಕ್ಕೆ ಎಲ್ಲ ಲುಕ್ ಕೂಡ ಚೇಂಜ್ ಮಾಡಬೇಕಿತ್ತು. ನೀ ಯಾರು ಅಂತ ಹೇಳ್ಬೇಕು, ನಿನ್ನ ಹೆಸರೇನು, ನೀನ್ ಯಾರು ಅಂತ ಹೇಳ್ಬೇಕು. ನಂದ ಹೆಸರು ಊರೆ. ಊರು ಊರು ಸ್ಟೇಟ್ ಕರ್ನಾಟಕ. ಮರಾಠ. ಮರಾಠ. ಎನಿಥಿಂಗ್? ಐ ಆಮ್ ನಾಟ್ ಟೇಕಿಂಗ್ ಇಂಟರ್ವ್ಯೂ. ಬೇಕ್ ಜ್ಯೂಸ್ ಯಾರಿಗಾದ್ರೂ ಬೇಡ ಪರ. ನಾನು ರಿಸೆಪ್ಷನ್ಗೆ ರೆಡ್ ಕಲರ್ ಸಭ್ಯಸಾಚಿ ಇನ್ಸ್ಪೈರ್ಡ್ ಸ್ಯಾರಿ ತೊಗೊಂಡಿದ್ದೆ. ಆ್ಯಂಡ್ ಸ್ವಲ್ಪ ಟಚಪ್ ಮಾಡಿಸ್ಕೊಂಡೆ ಬ್ರೈಡ್ ಅವ್ರ ಮೇಕಪ್ ಆರ್ಟಿಸ್ಟ್ ಕಡೆಯಿಂದ. ಸೊ ಈ ಥರ ಹೇರ್ ಸ್ಟೈಲ್ ಆ್ಯಂಡ್ ಈ ಥರ ಕಂಪ್ಲೀಟಾಗಿ ಲುಕ್ ಇತ್ತು. ಮೇಕಪ್ ಆಲ್ರೆಡಿ ಇತ್ತು, ಸೊ ಹಿಂಗಾಗಿ ಸ್ವಲ್ಪ ಟಚಪ್ ಮಾಡಿಸ್ಕೊಂಡಿದ್ದೆ ಅಷ್ಟು. ಸ್ಯಾರಿ ಟ್ರಿಪ್ಪಿಂಗ್ ಮಾಡಿದ್ರು ಆಲ್ರೆಡಿ ಜಡೆ ಇತ್ತಲ್ಲ, ಸೊ ಅದನ್ನು ತೆಗೆದುಬಿಟ್ಟು ಲೇಸನ್ನು ಸ್ಟೈಲ್ ಮಾಡಿದ್ರು ಈ ಥರ. ಸೊ ಮಲ್ಲಿಗೆ ಹೂವು ಆಲ್ರೆಡಿ ಇತ್ತು. ಸೊ ನನಗೂ ಈ ಸ್ಯಾರಿ ಆ್ಯಂಡ್ ಈ ಲುಕ್ ಭಾಳ ಇಷ್ಟ ಆಗಿತ್ತು. ಆ್ಯಂಡ್ ಫೈನಲಿ ರಿಸೆಪ್ಷನ್. ರಿಸೆಪ್ಷನ್ ದಿನ ನನ್ನ ಕಸಿನ್ದು ಬರ್ತ್ಡೇ ಕೂಡ ಇತ್ತು. ಸೊ ಇಟ್ ವಾಸ್ ವೆರಿ ಸ್ಪೆಷಲ್. ಆ ದಿನ ಇಂಡಿಯಾ ಟೀಮ್ ಕೂಡ ಕ್ರಿಕೆಟ್ ಗೆದ್ದಿತ್ತು. ಸೊ ರಾತ್ರಿ ಊಟ ಗಿಟ ಎಲ್ಲ ಆಯಿತು, ಕೇಕ್ ಕೂಡ ಕಟ್ ಮಾಡಿದ್ವಿ. ಸೊ ಫೈನಲಿ ಎಂಗೇಜ್ಮೆಂಟ್ ರಿಸೆಪ್ಷನ್ ಎರಡೂ ಕೂಡ ಮುಗೀತು. ಆ್ಯಂಡ್ ಮಾರ್ಕೆಟ್ ಸುಸ್ತಾಗತ್ತೆ, ಆಲ್ಮೋಸ್ಟ್ 12 ಗಂಟೆ ಆಗೈತಿ. ಸೊ ನನ್ನ ಕಸಿನ್ ಬರ್ಡೇ ಕೂಡ ಇವತ್ತಿತ್ತು, ಕೇಕ್ ಎಲ್ಲ ಕಟ್ ಮಾಡಿದ್ವಿ, ಮಸ್ತ್ ಮಜಾ ಬಂತು. ಫುಲ್ ಅನ್ರೆಡಿಯಾಗಿ ಮಲ್ಕೊಂಬಿಡೋದು.